ಅಹಮದಾಬಾದ್, ಜಮ್ಮು ಕಾಶ್ಮೀರ, ಪಂಜಾಬ್, ಇದು ಒಂದು ರೀತಿಯ ನಿತ್ಯದ ಸುದ್ದಿಯಾಗಿತ್ತು ಬಾಂಬ್ ಸ್ಫೋಟ ಅನ್ನೋದು. ಈಗ ಉತ್ತರದಲ್ಲಿ ಸದ್ದು ಕ್ಷೀಣ ಆಗಿದೆ, ಇಲ್ಲ ಅನ್ನೋಷ್ಟು ಮಟ್ಟಿಗೆನೆ ನಿಂತು ಹೋಗಿದೆ. ದಕ್ಷಿಣದಲ್ಲಿ, ಭಾರತದ ದಕ್ಷಿಣದಲ್ಲಿ ವಿಶೇಷವಾಗಿ ಕೇರಳ, ತೆಲಂಗಾಣ, ಕರ್ನಾಟಕದಲ್ಲಿ ಬಾಂಬಿನ ಸದ್ದು ಕೇಳ್ತಾ ಇದೆ. ಇದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ. ನಮ್ಮ ಕರ್ನಾಟಕದ ಸರ್ಕಾರ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿದ್ದಾರೆ. ಬ್ರಾಂಡ್ ಬೆಂಗಳೂರಿಗೆ ಬಾಂಬ್ ಭೀತಿ ಎದುರಾಗಿದೆ. ನಿನ್ನೆ ರಾಮೇಶ್ವರಂ ಕೆಪೆಯಲ್ಲಿ ನಡೆದಂತ ಎಲ್ಇಡಿ ಆಧಾರಿತ ಆಗಿರ್ತಕ್ಕಂತ ಬಾಂಬ್ ಸ್ಫೋಟ, ನನಗನ್ಸುತ್ತೆ ಇದು ರಿಹರ್ಸಲ್ ಇರ್ಬೋದು, ಪರೀಕ್ಷಾರ್ಥವಾಗಿ ಸ್ಫೋಟ ಮಾಡಿರ್ಬೋದು ಅಂತ ನನಗೆ ಅನುಮಾನ ಇದೆ. ಅಂದ್ರೆ ಸರಣಿ ಸ್ಫೋಟದ ಮುನ್ಸೂಚನೆಯನ್ನ ಕೊಡ್ತಾ ಇರ್ಬೋದು, ಒಂದು ಪರೀಕ್ಷಾರ್ಥ ಪ್ರಯೋಗವಾಗಿ ಇಲ್ಲಿ ಸ್ಫೋಟ ಮಾಡಿರ್ಬೋದು ಅಂತಕ್ಕಂಥ ಸಂಶಯ ನನಗೆ ಕಾಡ್ತಾ ಇದೆ. ನನಗೆ ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಇಡೀ ತನಿಖೆಯನ್ನು NIAಗೆ ಒಪ್ಪಿಸ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ನೋಡಿ, ಕರ್ನಾಟಕವನ್ನ ಭಯೋತ್ಪಾದಕರು ಸ್ಲೀಪರ್ ಸೆಲ್ ಆಗಿ ಮಾಡಿಕೊಂಡಿದ್ದು ಹೊಸ್ತಲ್ಲ. ಇಲ್ಲಿ ಟ್ರೈನಿಂಗ್ ಸೆಂಟರ್ ಆಗಿಯೂ ಕರ್ನಾಟಕವನ್ನು ಬಳಸ್ಕೊಂಡಿದ್ದಾರೆ. ನಮ್ಮದೇ ಜಿಲ್ಲೆ ಕೊಪ್ಪದಲ್ಲಿ ಹಿಂದೆ ಬಂದೂಕು ಮತ್ತು ಬಾಂಬ್ ತಯಾರಿಸುವ ತರಬೇತಿ ಇರ್ಬೋದು, ತೀರ್ಥಹಳ್ಳಿಯಲ್ಲಿ ಕುಕ್ಕರ್ ಬಾಂಬು ತಯಾರಿಸಿದಂಥ ವ್ಯಕ್ತಿಗಳು ತರಬೇತಿಯನ್ನು ತೀರ್ಥಹಳ್ಳಿಯಲ್ಲಿ ಕೊಟ್ಟಿದ್ದಿರ್ಬೋದು. ಅಹಮದಾಬಾದ್, ಜಮ್ಮು ಕಾಶ್ಮೀರ, ಪಂಜಾಬ್, ಇದು ಒಂದು ರೀತಿಯ ನಿತ್ಯದ ಸುದ್ದಿಯಾಗಿತ್ತು ಬಾಂಬ್ ಸ್ಫೋಟ ಅನ್ನೋದು. ಈಗ ಉತ್ತರದಲ್ಲಿ ಸದ್ದು ಕ್ಷೀಣ ಆಗಿದೆ, ಇಲ್ಲ ಅನ್ನೋಷ್ಟು ಮಟ್ಟಿಗೆನೆ ನಿಂತು ಹೋಗಿದೆ. ದಕ್ಷಿಣದಲ್ಲಿ, ಭಾರತದ ದಕ್ಷಿಣದಲ್ಲಿ ವಿಶೇಷವಾಗಿ ಕೇರಳ, ತೆಲಂಗಾಣ, ಕರ್ನಾಟಕದಲ್ಲಿ ಬಾಂಬಿನ ಸದ್ದು ಕೇಳ್ತಾ ಇದೆ. ಇದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ. ನಮ್ಮ ಕರ್ನಾಟಕದ ಸರ್ಕಾರ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿದ್ದಾರೆ. ಬ್ರಾಂಡ್ ಬೆಂಗಳೂರಿಗೆ ಬಾಂಬ್ ಭೀತಿ ಎದುರಾಗಿದೆ. ನಿನ್ನೆ ರಾಮೇಶ್ವರಂ ಕೆಪೆಯಲ್ಲಿ ನಡೆದಂತ ಎಲ್ಇಡಿ ಆಧಾರಿತ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ, ನನಗನ್ಸುತ್ತೆ ಇದು ರಿಹರ್ಸಲ್ ಇರ್ಬೋದು, ಪರೀಕ್ಷಾರ್ಥವಾಗಿ ಸ್ಫೋಟ ಮಾಡಿರ್ಬೋದು ಅಂತ ನನಗೆ ಅನುಮಾನ ಇದೆ. ಅಂದರೆ ಸರಣಿ ಸ್ಫೋಟದ ಮುನ್ಸೂಚನೆಯನ್ನು ಕೊಡ್ತಾ ಇರ್ಬೋದು, ಒಂದು ಪರೀಕ್ಷಾರ್ಥ ಪ್ರಯೋಗವಾಗಿ ಇಲ್ಲಿ ಸ್ಫೋಟ ಮಾಡಿರ್ಬೋದು ಅಂತಕ್ಕಂಥ ಸಂಶಯ ನನಗೆ ಕಾಡ್ತಾ ಇದೆ. ನನಗೆ ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಇಡೀ ತನಿಖೆಯನ್ನು NIAಗೆ ಒಪ್ಪಿಸ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ನೋಡಿ, ಕರ್ನಾಟಕವನ್ನ ಭಯೋತ್ಪಾದಕರು ಸ್ಲೀಪರ್ ಸೆಲ್ ಆಗಿ ಮಾಡಿಕೊಂಡಿದ್ದು ಹೊಸ್ತಲ್ಲ. ಇಲ್ಲಿ ಟ್ರೈನಿಂಗ್ ಸೆಂಟರ್ ಆಗಿಯೂ ಕರ್ನಾಟಕವನ್ನು ಬಳಸ್ಕೊಂಡಿದ್ದಾರೆ. ನಮ್ಮದೇ ಜಿಲ್ಲೆ ಕೊಪ್ಪದಲ್ಲಿ ಹಿಂದೆ ಬಂದೂಕು ಮತ್ತು ಬಾಂಬ್ ತಯಾರಿಸುವ ತರಬೇತಿ ಇರ್ಬೋದು, ತೀರ್ಥಹಳ್ಳಿಯಲ್ಲಿ ಕುಕ್ಕರ್ ಬಾಂಬು ತಯಾರಿಸಿದಂತ ವ್ಯಕ್ತಿಗಳು ತರಬೇತಿಯನ್ನ ತೀರ್ಥಹಳ್ಳಿಯಲ್ಲಿ ಕೊಟ್ಟಿದ್ದಿರ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.